ಹಲೋ ಎವ್ರಿವಾನ್ ವೆಲ್ಕಮ್ ಟು ಗೃಹಪಾಕ ಈ ಬೇಸಿಗೆ ಕಾಲದಲ್ಲಿ ದೇಹನ ತಂಪು ಮಾಡುವಂತಹ ಅದರಲ್ಲೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಈ ಪಾನ್ಕನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಸೊ ಅದಕ್ಕೆ ಬೇಕಾದ ಸಾಮಗ್ರಿಗಳು ಮೊದಲಿಗೆ ಒಂದು ಬೌಲ್ಗೆ ಅರ್ಧ ಕಪ್ನಷ್ಟು ಬೆಲ್ಲ ಹಾಕೋಬೇಕು ಈ ಬೆಲ್ಲಕ್ಕೆ ಅರ್ಧ ಕಪ್ಪಿಂದ ಮುಕ್ಕಾಲು ಕಪ್ನಷ್ಟು ನೀರು ಹಾಕ್ಕೊಂಡು ಇದನ್ನು ಕಂಪ್ಲೀಟಾಗಿ ಕರಗಿಸ್ಕೋಬೇಕಾಗತ್ತೆ ಆದಷ್ಟು ಚೆನ್ನಾಗಿ ನೀವು ಕುಟ್ಟಿ ಪುಡಿ ಮಾಡಿ ಬೆಲ್ಲ ಹಾಕ್ಕೊಂಡ್ರೆ ಬೆಲ್ಲ ಕೂಡ ಬೇಗ ಕರಗಿಬಿಡುತ್ತೆ ಇವಾಗ ಬೆಲ್ಲ ಕಂಪ್ಲೀಟಾಗಿ ಕರಗಿದೆ ನಾವು ಯಾವ ಪಾತ್ರೆನಲ್ಲಿ ಜ್ಯೂಸ್ ಮಾಡ್ಕೊಳ್ತೀವಲ್ಲ ಆ ಪಾತ್ರೆಗೆ ಇದನ್ನು ಶೋಧಿಸ್ಕೊಂಡು ಹಾಕೋಬೇಕಾಗತ್ತೆ ಇವಾಗ ಇದಕ್ಕೆ ನಾನು ಕೋಲ್ಡ್ ವಾಟರ್ ಹಾಕೊಳ್ತಿದ್ದೀನಿ ಸುಮಾರಾಗಿ ಒಂದು ಎರಡು ಕಪ್ನಷ್ಟು ನಾನಿಲ್ಲಿ ಒಂದು ಹಣ್ಣನ್ನು ಈ ರೀತಿ ಆ ನಿಂಬೆಹಣ್ಣಿನ ರಸನ ತೆಕ್ಕೊಳ್ತಿದ್ದೀನಿ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೋಡಿಕೊಂಡು ನಿಂಬೆ ರಸನೂ ಕೂಡ ನೀವು ಹಾಕ್ಕೋಬೋದು ಒಂದು ಎರಡು ಚಿಟಿಕೆಯಷ್ಟು ಒಣಶುಂಠಿ ಪೌಡರ್ ಹಾಕೋಬೇಕು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಒಣಶುಂಠಿ ಪೌಡರ್ನ ಹಾಕೋದ್ರಿಂದ ಜೀರ್ಣ ಕೂಡ ತುಂಬಾ ಚೆನ್ನಾಗಾಗತ್ತೆ ರುಚಿ ಕೂಡ ಚೆನ್ನಾಗಿ ಕೊಡುತ್ತೆ ನಾನಿವಾಗ ಸ್ವಲ್ಪ ಗ್ಲಾಸ್ಗೆ ಐಸ್ ಕ್ಯೂಬ್ಸ್ಗಳನ್ನ ಹಾಕ್ಕೊಂಡು ಸರ್ವ್ ಮಾಡ್ತಿದ್ದೀನಿ ಈ ಬೇಸಿಗೆ ಕಾಲದಲ್ಲಿ ಈ ಶರ್ಬತ್ನ ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ದೇಹ ತಂಪು ಕೂಡ ಆಗುತ್ತೆ ಹಾಗೆ ಜೀರ್ಣ ಶಕ್ತಿ ಕೂಡ ತುಂಬಾ ಚೆನ್ನಾಗಾಗತ್ತೆ ಸೊ ನೋಡಿದ್ರಲ್ಲ ತಂಪಾದ ಬೆಲ್ಲದ ಪಾನಕನ ಹೇಗೆ ಮಾಡೋದಂತ ಮಿಸ್ ಮಾಡ್ಕೊಳ್ಳ್ದೆ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಮರೀದೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್